ಕೊರೋನಾ ವೈರಸ್ ಲಾಕ್ಡೌನ್ ಹಿನ್ನೆಲೆಯಲ್ಲಿ ಒಂದೂವರೆ ತಿಂಗಳಿಂದ ದೇಶಾದ್ಯಂತ ಸ್ಥಗಿತಗೊಂಡಿರುವಂತ ರೈಲು ಸಂಚಾರವನ್ನ ಹಂತ ಹಂತವಾಗಿ ಆರಂಭಿಸಲು ರೈಲ್ವೆ ಇಲಾಖೆ ನಿರ್ಧಾರವನ್ನ ಮಾಡಿಕೊಂಡಿದೆ. ಇದರ ಭಾಗವಾಗಿ ದೆಹಲಿಯಿಂದ ಬೆಂಗಳೂರು ಸೇರಿದಂತೆ ದೇಶದ ವಿವಿಧ ನಗರಗಳಿಗೆ ನಾಳೆಯಿಂದ ವಿಶೇಷ ರೈಲು ಸಂಚಾರ ಆರಂಭವಾಗಲಿದ್ದು ಇವತ್ತು ಸಂಜೆ 4 ಗಂಟೆಯಿಂದ ಆನ್ಲೈನ್ ಬುಕಿಂಗ್ ಸ್ಟಾರ್ಟ್ ಆಗುತ್ತೆ. ಹವಾ ನಿಯಂತ್ರಿತ ರೈಲುಗಳಿಗೆ ಐಆರ್ಸಿಟಿಸಿ ವೆಬ್ಸೈಟ್ ಮೂಲಕವಷ್ಟೇ ಟಿಕೆಟ್ ಕಾಯ್ದಿರಿಸಲಾಗುತ್ತೆ. ಇನ್ನು ರೈಲು ನಿಲ್ದಾಣಗಳಲ್ಲಿ ಬುಕಿಂಗ್ಗೆ ಅವಕಾಶ ಇರೋದಿಲ್ಲ. ಪ್ಲಾಟ್ಫಾರ್ಮ್ ನಲ್ಲಿ ಟಿಕೆಟ್ ಕೂಡ ಕೊಡೋದಿಲ್ಲ. ಟಿಕೆಟ್ ಬುಕ್ ಮಾಡಿದ್ರಷ್ಟೇ ರೈಲು ನಿಲ್ದಾಣ ಪ್ರವೇಶ ಮಾಡೋದಕ್ಕೆ ಅವಕಾಶವನ್ನ ನೀಡಲಾಗುತ್ತೆ. ಇನ್ನು ನಿಲ್ದಾಣಕ್ಕೆ ಬರುವಂತ ಎಲ್ಲರೂ ಮಾಸ್ಕ್ ಧರಿಸಲೇಬೇಕು. ವೈದ್ಯಕೀಯ ತಪಾಸಣೆಗೆ ಒಳಗಾಗಬೇಕು. ವೆಲ್ಕಮ್ ಬ್ಯಾಕ್. ಕರ್ನಾಟಕದಲ್ಲಿ ನಮ್ಮ ರಾಜ್ಯದಲ್ಲಿ ಕಂಟ್ರೋಲ್ ಗೆ ಬರ್ತಾ ಇಲ್ಲ ಕೊರೋನಾ. ನಿನ್ನೆ ಒಂದು ದಿನವೇ 54 ಮಂದಿಗೆ ಸೋಂಕು ಇದೆ ಅನ್ನೋದು ಕನ್ಫರ್ಮ್ ಆಗಿತ್ತು. ಅಲ್ಲಿಗೆ 3 ದಿನಗಳಲ್ಲಿ ಅಂಕಿಅಂಶಗಳನ್ನು ನೋಡಿದಾಗ ಸಂಖ್ಯೆ ನೋಡಿದಾಗ ಶತಕ ದಾಟಿ ಹೋಗಿದೆ ಸೋಂಕಿತರ ಲೆಕ್ಕ. ರಾಜ್ಯದಲ್ಲಿ ಇಲ್ಲಿ ತನಕ 848 ಮಂದಿಗೆ ಸೋಂಕು ಇದೆ ಅನ್ನೋದು ಗೊತ್ತಾಗಿರೋದು. ಅಂದ್ರೆ ಏರಿಕೆ ಆಗ್ತಾ ಇದೆ ದಿನ ಕಳೆದಂತೆ. ಅದರಲ್ಲೂ ಎಸ್ಪೆಷಲಿ ಈ 3 ದಿನ ಏನಿತ್ತು, ಕಳೆದ 3 ದಿನಗಳಲ್ಲಿ ಶತಕ ದಾಟ್ತಾ ಇದೆ ಸೋಂಕಿತರ ಸಂಖ್ಯೆ, ದಾಟಿ ಹೋಗ್ಬಿಟ್ಟಿದೆ. ಬಟ್ ಇವತ್ತೆಷ್ಟು ಬರುತ್ತಪ್ಪ ಅಂತ ಒಂದು ಆತಂಕ ಇದ್ದೇ ಇದೆ. ರಾಜ್ಯದಲ್ಲಿ 848 ಕ್ಕೆ ಏರಿಕೆ ಆಗಿದೆ ಸೋಂಕಿತರ ಲೆಕ್ಕ. ನಿನ್ನೆ ಒಂದು ದಿನವೇ ಬೆಳಗಾವಿಯಲ್ಲಿ 30 ಕೇಸ್ ಕನ್ಫರ್ಮ್ ಅಂತ ಗೊತ್ತಾಗಿದ್ದು. ಗ್ರೀನ್ ಝೋನ್ ಅಲ್ಲಿದ್ದ ಶಿವಮೊಗ್ಗದಲ್ಲೂ ಕೂಡ 8 ಪಾಸಿಟಿವ್ ಕೇಸ್ಗಳು ಪತ್ತೆಯಾಯಿತು. ಸೊ ಒಂತರ ಆತಂಕಕಾರಿ ವಿಚಾರ, ಯಾಕಂದ್ರೆ ಶಿವಮೊಗ್ಗದಲ್ಲಿ ಕಟ್ಟುನಿಟ್ಟಾಗಿ ಎಲ್ಲ ರೂಲ್ಸ್ ರೆಗ್ಯುಲೇಷನ್ ಫಾಲೋ ಮಾಡ್ತಾ ಇದ್ರು, ಡಿಸಿ ಕೂಡ ಎಚ್ಚರಿಕೆಯನ್ನ ಪದೇ ಪದೇ ಕೊಡ್ತಾ ಇದ್ರು. ಬಟ್ 8 ಪಾಸಿಟಿವ್ ಕೇಸ್ ಬರ್ತಾ ಇದ್ದಂತೆ ಶಿವಮೊಗ್ಗದಲ್ಲೂ ಕೂಡ ಆತಂಕ ಇದ್ದೇ ಇದೆ. ಬಟ್ ಭಯಪಡುವಂತ ಅಗತ್ಯ ಇಲ್ಲ, ಯಾಕಂದ್ರೆ ಅವರೆಲ್ಲ ಬೇರೆ ಕಡೆಯಿಂದ ಬಂದವರು, ಅಜ್ಮೀರಿಂದ ಬಂದವರು, ಮತ್ತೆ ತಬ್ಲಿಗಿಗಳ ನಂಟು ಕೆಲವರಿಗಿದೆ. ಸೊ ಅಲ್ಲಿ ಶಿವಮೊಗ್ಗದಲ್ಲಿ ಕ್ವಾರಂಟೈನ್ ಮಾಡಿದಾಗ ಅವರಿಗೆ ಪಾಸಿಟಿವ್ ಅಂತ ಬಂದಿರೋದು. ಅವರೇನು ಶಿವಮೊಗ್ಗದಲ್ಲಿ ಓಡಾಡಿಲ್ಲ ಅಥವಾ ಬೇರೆ ಬೇರೆ ಭಾಗದಲ್ಲೆಲ್ಲೂ ಓಡಾಡಿಲ್ಲ. ಬಟ್ ಈಗ ಶಿವಮೊಗ್ಗದಲ್ಲಿ ಗ್ರೀನ್ ಝೋನ್ ಇತ್ತು, ಅಲ್ಲಿ ಈಗ 8 ಪಾಸಿಟಿವ್ ಕೇಸ್ ಬಂದಿದೆ ಅಂದಾಗ ಒಂದು ಆತಂಕ ಆಗೇ ಆಗುತ್ತೆ. ಬಟ್ ಆತಂಕ ಪಡುವಂತ ಅಗತ್ಯ ಇಲ್ಲ. ಕರ್ನಾಟಕದಲ್ಲಿ ಕೊರೋನಾ ಲೆಕ್ಕ ತೋರಿಸ್ತಾ ಇದೀವಿ. ಬೆಂಗಳೂರಲ್ಲಿ 177 ಮಂದಿಗೆ ಸೋಂಕು ಇರೋದು ಕನ್ಫರ್ಮ್ ಆಗಿರೋದು. ಬೆಳಗಾವಿಯಲ್ಲಿ ನೋಡಿ ಲೆಕ್ಕ ಸ್ಟಾರ್ಟ್ ಆಯಿತು, 1 2 3 4 ಅಂತ 30 40 ಆಯಿತು, ಸೆಂಚುರಿ ದಾಟ್ ಹೋಗ್ಬಿಟ್ಟಿದೆ. ಬೆಳಗಾವಿಯಲ್ಲೂ ಕೂಡ ಲೆಕ್ಕ 113 ಮಂದಿಗೆ ಸೋಂಕು ಇದೆ ಅನ್ನೋದು ಬೆಳಗಾವಿಯಲ್ಲಿ ಕನ್ಫರ್ಮ್ ಆಗಿರೋದು. ಮೈಸೂರಲ್ಲಿ 88, ಕಲಬುರಗಿಯಲ್ಲಿ 71 ಮಂದಿಗೆ ಸೋಂಕು ಇದೆ ಅನ್ನೋದು ಗೊತ್ತಾಗಿರೋದು. ಅದರಲ್ಲೂ 3 ದಿನದ ಲೆಕ್ಕ ನೋಡಿದ್ರೆ ಸ್ವಲ್ಪ ಆತಂಕ ಜಾಸ್ತಿ ಆಗಿ ಆಗುತ್ತೆ. ದಾವಣಗೆರೆ ವಿಚಾರವಾಗಿ ಒಂದೇ ದಿನದಲ್ಲಿ ಯಾವಾಗ 21-22 ಕೇಸ್ಗಳು ಬಂತು ಅವಾಗಂತೂ ತಲ್ಲಣಗೊಂಡ್ಬಿಟ್ಟಿತ್ತು. ದಾವಣಗೆರೆ 88 ಪಾಸಿಟಿವ್ ಕೇಸ್ಗಳಲ್ಲಿರೋದು, ಬಾಗಲಕೋಟೆಯಲ್ಲಿ 51 ಇದೆ, ವಿಜಯಪುರದಲ್ಲಿ 49 ಇದೆ, ಉತ್ತರ ಕನ್ನಡದಲ್ಲಿ 39 ಪಾಸಿಟಿವ್ ಕೇಸ್ಗಳು ಸದ್ಯಕ್ಕಿರೋದು. ಬೆಂಗಳೂರಲ್ಲಿ 177 ಮಂದಿಗೆ ಸೋಂಕು ಇರೋದು, ಇಲ್ಲಿ ಅಂದ್ರೆ ಬೆಂಗಳೂರಲ್ಲಿ ಸಾವನ್ನಪ್ಪದವರ ಸಂಖ್ಯೆ 7 ಮಂದಿ. ಬೆಳಗಾವಿಯಲ್ಲಿ ಸೋಂಕಿತರ ಲೆಕ್ಕ ನೋಡೋದಾದ್ರೆ 113 ಇದೆ, ಅಲ್ಲಿ ಸಾವನ್ನಪ್ಪದವರ ಸಂಖ್ಯೆ. ಬೆಳಗಾವಿಯಲ್ಲಿ ಕೊರೋನಾದಿಂದಾಗಿ ಒಬ್ರು ಸಾವನ್ನಪ್ಪಿದ್ದಾರೆ. ಹಾಗೇನೆ ಮೈಸೂರು ಭಾಗದಲ್ಲಿ ಆ ನಂಜನಗೂಡಿನ ನಂಜೇನಿತ್ತು ಅದು ನಿಧಾನವಾಗಿ ಕಡಿಮೆ ಆಗ್ಬಿಟ್ಟಿದೆ, ಆಲ್ಮೋಸ್ಟ್ ಸ್ಟಾಪ್ ಆಗಿದೆ ಅಂತಾನೆ ಹೇಳ್ಬೋದು. ಇತ್ತೀಚೆಗೆ ನಂಜನಗೂಡಿನ ವಿಚಾರವಾಗಿ ಯಾವುದೇ ಪ್ರಕರಣಗಳು ಬರ್ತಾ ಇಲ್ಲ, 88 ಪಾಸಿಟಿವ್ ಕೇಸ್ಗಳು ಮೈಸೂರಲ್ಲಿ ಇರೋದು. ಆದ್ರೆ ಅಲ್ಲಿ ಯಾವುದೇ ಸಾವು ನೋವು ಆಗಿಲ್ಲ ಕೊರೋನಾದಿಂದಾಗಿ. ಇನ್ನು ಕಲಬುರಗಿಯಲ್ಲಿ 71 ಮಂದಿ ಪಾಸಿಟಿವ್ ಇರೋದು, ಕಲಬುರಗಿ ಭಾಗದಲ್ಲಿ 6 ಮಂದಿ ಕೊರೋನಾದಿಂದ ಸಾವನ್ನಪ್ಪಿದ್ದಾರೆ. ದಾವಣಗೆರೆಯಲ್ಲಿ ಬಹಳ ಅಚ್ಚರಿ ವಿಚಾರ, ಕಳೆದ ಒಂದು ವಾರದಿಂದ ಗಮನಿಸ್ದಂಗೆ ದಾವಣಗೆರೆ ಗ್ರೀನ್ ಝೋನ್ ಅಲ್ಲಿ ಇತ್ತು. ಸೊ ಅದು ದಿನ ಕಳೆದಂತೆ ರೆಡ್ ಝೋನಿಗೆ ಬಂದ್ಬಿಟ್ಟಿದೆ ಇವಾಗ. ಅಷ್ಟು ಸಂಖ್ಯೆಯಲ್ಲಿ ಏರಿಕೆ ಆಗ್ತಾನೆ ಇದೆ ದಿನ ಕಳೆದಂತೆ. 68 ಮಂದಿ ಇವಾಗ ಸದ್ಯಕ್ಕೆ ಲೆಕ್ಕ ಸಿಕ್ಕಿರೋದು, ಇವತ್ತೆಷ್ಟಾಗುತ್ತೋ ಅಂತ ಆತಂಕ ಸಹಜವಾಗಿದ್ದೇ ಇದೆ. ಸೊ 4 ಮಂದಿ ಈಗ ಸಾವನ್ನಪ್ಪಿದ್ದಾರೆ ಕೊರೋನಾದಿಂದಾಗಿ ಶಿವಮೊಗ್ಗದಲ್ಲಿ. ಸೊ ನಿನ್ನೆ ಆತಂಕ ಇದ್ದಿದ್ದು ಪಾಸಿಟಿವ್ ಬಂದ ತಕ್ಷಣ ಅದು, ಆಲ್ ಆಫ್ ಸಡನ್ 8 ಮಂದಿಗೆ ಸೋಂಕು ಇದೆ ಅನ್ನೋದು ಶಿವಮೊಗ್ಗ ಭಾಗದಲ್ಲಿ ಗೊತ್ತಾಗಿರೋದು.